ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಆಯ್ತು ರೀ ಪರಿಚಯ. ಯಾವಾಗ ಪರಿಚಯ ಆಗಿದ್ರಿ? ಒಂದು 2 ವರ್ಷ ಆಯ್ತು ರೀ. ಈಗ ನಿಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ನಿಮಗಾದರೂ ಗೊತ್ತಿದೆಯಲ್ವಾ? ಹಾಂ, ಬೆಂಗಳೂರು ಶಿವಮೊಗ್ಗದಲ್ಲಿದೆ ರೀ. ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟು ಇವರು ನ್ಯೂ ಸಜೆಷನ್ ಅಂತ, ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಳೋಕೆ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು, ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗೈತು, ತಿನ್ಸೋದು ಮಗಳ ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮಾವ ಹೌದ್ರಿ. ಅಲ್ಲಿಂದ ಹೆಂಗೆ ಬಂದೆ ಅಂದ್ರೆ ಅವ್ರು ಇರಲಿಲ್ಲ. ಸೊ ನಾನು ಅವಾಗ ಅಲ್ಲಿಂದ ಶಿಲ್ಘಟ್ಟದಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದೆ ರೀ. ಏನ ಇಲ್ಲ, ಯಾರ್ದು ಇಲ್ಲ ವಿರೋಧ. ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲ್ಲ. ಇಲ್ಲ ರೀ, ಅವ್ರು ಯಾರು ಒಪ್ಕೊಂಡಿಲ್ಲ. ಇವ್ರ ಮನೆಯವರು ಎಲ್ಲಾರು ಒಪ್ಕೊಂಡು ಮದ್ವೆ ಮಾಡ್ಸಿದ್ರು. ನಂಬಿಕೆನೆ ನಮ್ಮ ಸೋದ್ರ ಮಾವರಿ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ, ಎಲ್ಲಿದ್ಯಾ, 5 ರಿಂದ 10 ಬಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಶನ್ಗೋಸ್ಕರ ಕಾಲ್ ಮಾಡಿದ್ವಿ. ಇಲ್ಲ ನೋಡ್ತಾರೆ ಇವಾಗ ನೋಡಿದ್ರೆ ನ್ಯೂಸಲ್ಲಿ. ನೀವು ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರಾ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ ಇವತ್ತು. ಹಾಂ, ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ಮದು, ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ, ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡಿಶ್ವಾಡ್ರಿ. ಹಾಂ ಹೌದು, ಕೊಟ್ಟಿದ್ದೆ. ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ. ಸೊ ಅವ್ರು ಸೀರಿಯಸ್ ತೊಗೊಳ್ಳಿಲ್ಲ, ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಬರೋಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು. ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು, ನಾನು ವಾಪಸ್ ಬರೋಕ್ಕಾಗಲಿಲ್ಲ. ಸೊ ನನಗೆ ಇವನಿಗೋಸ್ಕರ, ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು. ಇಲ್ಲ ನಾ ಇವತ್ತು ಬೆಳಗ್ಗೆ 11:00 to 12:00 ಮದುವೆ ಆಗಿದ್ದು ರೀ. ಮದುವೆ ಆಗಿ ನಾವು ಎಸ್ ಪಿ ಸಾಹೇಬ್ರು ಭೇಟಿ ಆಗ್ಬೇಕಂತ ಬಂದಿದ್ವಿ. ಸಾಹೇಬ್ರು ಹೇಳಿದರು, ಸಾಹೇಬ್ರು ಬೈದರು, ನಾನು ಸಾಹೇಬ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ. ಬಟ್ ಆಮೇಲೆ ಸರ್ ಹೇಳಿದರು, ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ, ಬಟ್ ನಾವು ಬೆಂಗಳೂರಿಗೆ ಕೊಡೋಕೆ ಬರೋಲ್ಲ. ನಿಮ್ಮ ಡಾಕ್ಯುಮೆಂಟ್ ಏನಿದ್ದೋ ನಿಮ್ಮ ಲೀಗಲಾಗಿ ಹೋಗ್ಬೇಕು ಕೋರ್ಟ್ದಿಂದ, ಅಲ್ಲಿಂದ ನೀವು ತರಿಸ್ಕೋಬೋದು ಅಂತ ಹೇಳಿದ್ರು. ಮತ್ತು ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯೂರಿಟಿ ಸಿಗ್ತದಂತ, ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆದರೆ ಸೆಕ್ಯೂರಿಟಿ ತೊಗೊಂಡೋಗಿ ನಾವು ಡಾಕ್ಯುಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ. ಆ ಹುಡುಗಿ ಸರ್ಟಿಫಿಕೇಟ್ ಬೇಕು, ಸ್ಕೂಲ್ ಸರ್ಟಿಫಿಕೇಟ್. ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ ಭೇಟಿ ಆಗಿದ್ವಿ ಕಾಲೇಜ್ಗೆ, ಪಿ ಎಸ್ ಸಿ ಯೂನಿವರ್ಸಿಟಿ ಅಂತ. ಅವ್ರ ಹೆಸರು ಏನ್ಬಿಟ್ಟು, ಅವ್ರ ಹೆಸರು ಜಯಪ್ರಕಾಶ್ ಸರ್ ಅಂತ, ಅವರು ಪ್ರಿನ್ಸಿಪಲ್ ಅಂತ. ಅವ್ರಿಗೆ ಭೇಟಿ ಆಗಿದ್ವಿ, ಅವ್ರು ಕೊಡಲಿಲ್ಲ ಸರ್. ನೀವು ನಿಮ್ಮ ಮಾಮ ಬಂದು 2 ಸಾರಿ ತೊಗೊಂಡೋಗಿದ್ರಿ, ಇನ್ನು ಕೊಡೋಕೆ ಬರೋದಿಲ್ಲ ಅಂತ ಸುಳ್ಳು ಹೇಳಿದರು. ಆಮೇಲೆ ಅಲ್ಲಿಂದ 2-3 ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು 2-3 ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಹುಡುಗಿ, ಆದರೂ ಕೊಡಲಿಲ್ಲ ಸರ್. ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ, ಇವಳು ವರ್ಕ್ ಮಾಡೋದಲ್ಲಿ ಹೋಗಿದ್ವಿ, ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು. ನಾನು ಎಲೆಕ್ಟ್ರಿಷಿಯನ್ ಮಾಡ್ತೀನಿ ಸರ್. ಹ್ಞೂ, ಅವ್ರ ಮಾಮನ ಕಡೆಯಿಂದನೇ ಇದೆ ಸರ್. ಅವ್ರ ಮಾಮ ಪದೇ ಹಾಂ ಮೊನ್ನೆ ಮಾಡಿದ್ರು ಸರ್ ನಮಗೆ. ಇಲ್ಲ, ಇವಳ ಹತ್ರ ಮಾತಾಡಬೇಕು, ಫೋನ್ ಕೊಡು ಅಂತ ಹೇಳಿದ್ರು. ನಾನು ಹೇಳಿದೆ ಸರ್, ನಾನು ಹೊರಗಡೆ ಇದ್ದೆ, ನಾನು ಮನೆಗೆ ಹೋಗಿಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದೆ. ಏನಿಲ್ಲ ಸರ್, ಅವರು ನಮಗೆ ತಂದೆ ತಾಯಿ ಇದ್ದಂಗೆ ಸರ್, ಅಲ್ಲ ಅವರು ದೊಡ್ಡವರು ತಂದೆ ತಾಯಿ ಇದ್ದಂಗೆ. ಬೆಂಗಳೂರಿಂದ ಶಿಡ್ಲಘಟ್ಟೆಯಿಂದ ಬಸ್ಸಲ್ಲಿ ಬಂದೆ. ಬಸ್ಸಿಗೆ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ದಾವಣಗೆರೆಗೆ ಬಂದು, ದಾವಣಗೆರೆಯಿಂದ ಬೆಳಗಾವಿಗೆ ಟ್ರೈನಲ್ಲಿ ಬಂದೆ. ನೈಟ್ 1 ಗಂಟೆ
ಖಾನಾಪುರದಲ್ಲಿ ಎಲ್ಲಿ ಇರ್ತಾ ಇರ್ಬೋದು? ಸಿವಿಲ್ ಮ್ಯಾಟ್ರ್ ಆಗುತ್ತೆ, ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ. ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ. ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ, ಅದನ್ನು ನಾವು ಮಾಡ್ತೀವಿ. ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು. ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ. ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ, ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೇನು ಕೊಡಿರ್ತಕ್ಕಂಥ ಕಾನ್ಮಾತ್ಕ ರಕ್ಷಣೆಯನ್ನು ನಾವು ಕೊಡ್ತೀವಿ. ಹೌದು, ಜೂನ್ 5ನೇ ತಾರೀಕು ಆ ಸಂದರ್ಭದಲ್ಲಿ. ಇಪ್ಪತ್ತಾರು ಏಳಕ್ಕೆ, 26/7, 27/7 ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು 29 ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ, ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲ್ಲ. ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೇಕು. ಅವರು ಮದುವೆಯಾಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ.